ತಾಲೂಕು ಕಡೆಗೆ ಬಂದು ಯಾರು ಎಷ್ಟು ಕೆಲಸ ಮಾಡ್ತಾರೆ, ಯಾರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಬಿಲ್ ಕಲೆಕ್ಟರ್ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ವಾಟರ್ ಮ್ಯಾನ್ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಇಷ್ಟು ಹಳ್ಳಿಗಳು ನೀರು ಹೋಗ್ತಾ ಇದೆಯಾ, ಇಷ್ಟು ಬೇಕಾ ಈ ಪಂಚಾಯತ್ಗೆ, ಒಬ್ಬರು ಬಿಲ್ ಕಲೆಕ್ಟರ್ ಬೇಕಾ, ಇಬ್ಬರು ಬಿಲ್ ಕಲೆಕ್ಟರ್ ಸಾಕಾ, ಇವು ಇಷ್ಟೇ ವಾಟರ್ಮನ್ಗಳು ಬೇಕಾ, ಇಷ್ಟೇ ಬೇಕಾ ಅನ್ನೋಂಥ ಒಂದು ಸಮಿತಿನ ಮಾಡಲಿಕ್ಕೆ ಸರ್ಕಾರ ಇವತ್ತು ನೇಮಕ ಮಾಡಿ. ಯಾಕೆಂದರೆ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಅನ್ನೋ ಕಾರಣ. ಈ ಸರ್ಕಾರಗಳಿಗೆ ಅಥವಾ ಮಂತ್ರಿಗಳಿಗೆ ಬೇರೆ ಬೇರೆ ಆರ್ಥಿಕ ಹೊರೆಗಳು ಯಾವುದು ಅಂತ ಅನ್ಸಲ್ಲ. ಆದರೆ ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮೀಣ ಜನರಿಗೆ ನೀರು ಸರಬರಾಜು ಮಾಡ್ತಕ್ಕಂಥ, ಸ್ವಚ್ಛತೆ ಮಾಡ್ತಕ್ಕಂಥ, ಅಲ್ಲಿ ನಾಗರಿಕ ಸೇವೆ ಒದಗಿಸ್ತಕ್ಕಂಥ, ಪಂಚಾಯತ್ ನೌಕರರಿಗೆ ಸಂಬಳ ಕೊಡ್ತಕ್ಕಂಥ ಅವ್ರಿಗೆ ಆರ್ಥಿಕ ಹೊರೆ ಆಗಿದೆ ಅವರು. ಇದನ್ನು ನಾವು ಖಂಡಿಸಬೇಕಾಗುತ್ತೆ. ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಪಂಚಾಯತ್ಗಳ ಮುಂದೆ ಈ ಏನು ಕೆಲಸದ ಪುನರ್ವಿಮರ್ಶೆ ಏನು ಸಮಿತಿಯನ್ನು ಮಾಡಿದೆ ಸರ್ಕಾರ, ಅದನ್ನು ಖಂಡಿಸಿ ಅದನ್ನ ರದ್ದು ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಒಂದು ಕಡೆ ನಮಗೆ ಸಂಬಳ ಸಿಗ್ತಾ ಇಲ್ಲ, ಅನುಮೋದನೆ ಆಗ್ತಾ ಇಲ್ಲ, ಯಾವ ಕೆಲಸಗಳು ಆಗ್ತಾ ಇಲ್ಲ, ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಇಲ್ಲಿ ಸರ್ಕಾರ ದುಡ್ಡು ಕೊಟ್ಟರು ಕೂಡ ಪಂಚಾಯತ್ಗಳು ಕೊಡೋದಿಲ್ಲ. ಜಿಲ್ಲಾ ಪಂಚಾಯತಿ ಆದೇಶಗಳನ್ನ ಸರ್ಕಾರದ ಆದೇಶಗಳನ್ನ ಪಂಚಾಯತಿಯ ಪಿಡಿಒಗಳು ತೆಗೆದು ಮೂಲೆ ಆಗ್ತಾರೆ. ಜಿಲ್ಲಾ ಪಂಚಾಯತ್ ಸಿಒನು ಏನು ಮಾಡಲ್ಲ, ಇವನು ಏನು ಮಾಡಲ್ಲ, ಅವರ ಆದೇಶಗಳನ್ನ ಜಾರಿ ಯಾಕೆ ಜಾರಿ ಮಾಡ್ತಾರೆ ಅಂತ ಕೇಳೋದಕ್ಕೆ ಯಾರು ಯಾವ ಅಧಿಕಾರಿಗಳು ಕೂಡ ಆಗ್ತಾ ಇಲ್ಲ. ಅದು ಜೊತೆಗೆ ಅನುಮೋದನೆ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳು ಸಾಕಷ್ಟು ಅನ್ಯಾಯಗಳು ಮಾಡಲಾಗುತ್ತೆ. ಅಂತ ಸಂದರ್ಭದಲ್ಲಿ ಇಡೀ ನೌಕರರ ಕೆಲಸದ ಪುನರ್ವಿಮರ್ಶೆ ಮಾಡ್ತೀವಿ ಅಂತ ಹೊರತಕ್ಕಂಥದ್ದು ಅತ್ಯಂತ ನೌಕರ ವಿರೋಧಿ ಧೋರಣೆ ಆಗಿದೆ. ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಶಾರ್ಟೇಜ್ ಏನಾದರೂ ಬಂದೆ, ಮತ್ತೆ ನಿಮ್ಮ ಏನು ನಿಧಿ 40% ಕೊಡಬೇಕು ಅಂತ ಇದೆ ಅನ್ನೋ ಒತ್ತಡ ಅನುವು ಮಾಡಿಕೊಟ್ರು. ನಿಮ್ಗೆ ಏನಾದರೂ ಶಾರ್ಟೇಜ್ ಆದರೆ ಸಂಬಳಕ್ಕೆ 10% ಅನುದಾನವನ್ನು ಬಳಸ್ಕೊಳ್ಳಿ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಅದರಲ್ಲಿ ಲೋಕಲ್ ಮೆಂಬರ್ಸು ಬರೀ ಪಿಡಿಒದೇ ರೆಸ್ಪಾನ್ಸಿಬಿಲಿಟಿ ಆಗಲ್ಲ, ನೀವೆಲ್ಲ ಪಿಡಿಒ ಮೇಲೆ ಇರ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಪಿಡಿಒದೇ ನಡೆಯುತ್ತಾ, ನಿಮ್ಮ ಪಂಚಾಯತಿಗಳೆಲ್ಲ ಹೇಳಿದಾಗೆ ನಡೆಯುತ್ತಾ, ನಿಮ್ಮ ಅಧ್ಯಕ್ಷರು ಮೆಂಬರ್ಗೆ ಏನು ಹೇಳೋದಿಲ್ಲ, ನಿಮಗೆ